ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ತೆಂಗಿನಕಾಯಿಯನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಬಳಕೆ ಮಾಡಲಾಗುತ್ತದೆ. ಆದರೆ ನಮ್ಮಲ್ಲಿ ಹಲವರು ತೆಂಗಿನಕಾಯಿಯನ್ನು ಒಡೆದಾಗ ಸಿಗುವ ನೀರನ್ನು ವ್ಯರ್ಥವೆಂದು ಸಿಂಕಿಗೆ ಚೆಲ್ಲುತ್ತೇವೆ. ಈ ತಪ್ಪು ಮಾಡಲೇಬೇಡಿ, ಯಾಕೆಂದರೆ ಪೋಷಕಾಂಶಗಳ ಆಗರ ಈ ತೆಂಗಿನಕಾಯಿ ನೀರು. ಈ ತೆಂಗಿನಕಾಯಿ ನೀರು ದೇಹಕ್ಕೆ ನೀಡುವ ಆರೋಗ್ಯ ಪ್ರಯೋಜನಗಳನ್ನು ನೀವು ಅರಿತುಕೊಂಡರೆ ಇನ್ನು ಯಾವತ್ತೂ ಈ ತಪ್ಪನ್ನು ಮಾಡಲು ಸಾಧ್ಯವೇ ಇಲ್ಲ. ತೆಂಗಿನಕಾಯಿ ನೀರು ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಅಷ್ಟೇ ಅಲ್ಲ, ಮೈಕಾಂತಿ ಹೆಚ್ಚಿಸಿಕೊಳ್ಳಲು ಬಯಸುವವರು ಹಾಗೆ ಆರೋಗ್ಯವಂತರಾಗಿರಲು ಇಷ್ಟಪಡುವವರಿಗೆ ವರವೆಂದರೆ ತಪ್ಪಾಗಲಾರದು. ತೆಂಗಿನಕಾಯಿ ನೀರು ಸಿಹಿಯಿಂದ ಕೂಡಿದ್ದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ರೋಗಗಳನ್ನು ಉಂಟು ಮಾಡುವ ಬೇಡದ ಸೂಕ್ಷ್ಮಾಣುಗಳನ್ನು ದೇಹದಿಂದ ಹೊರಹಾಕಲು ಕೂಡ ತೆಂಗಿನಕಾಯಿ ನೀರು ಬಹಳ ಉತ್ತಮ. ಬನ್ನಿ ಹಾಗಾದರೆ ತೆಂಗಿನಕಾಯಿ ನೀರಿನಿಂದ ದೊರೆಯುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿಯೋಣ. ಜೀರ್ಣಕ್ರಿಯೆಗೆ ಸಹಾಯಕಾರಿ. ಆರೋಗ್ಯಕರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ನಿಮಗೆ ಆರೋಗ್ಯಕರ ದೇಹವನ್ನು ಒದಗಿಸುತ್ತದೆ. ಆದ್ದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ತೆಂಗಿನಕಾಯಿ ನೀರನ್ನು ಕುಡಿಯುವುದು ಉತ್ತಮ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಎಂಜೈಮ್ಗಳಿದ್ದು ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ದೂರವಾಗಿಸುತ್ತದೆ. ತೂಕ ಇಳಿಕೆಗೆ ಸಹಾಯಕಾರಿ. ಕೊಬ್ಬಿಲ್ಲದ ನೈಸರ್ಗಿಕವಾಗಿರುವ ತೆಂಗಿನಕಾಯಿ ನೀರು ತೂಕ ಇಳಿಸುವಲ್ಲಿ ಗಮನಾರ್ಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಒಮ್ಮೆ ತೆಂಗಿನಕಾಯಿ ನೀರು ಕುಡಿದರೆ ಸ್ವಲ್ಪ ಹೊತ್ತಿನವರೆಗೆ ನಮಗೆ ಬೇರೆ ಯಾವ ಆಹಾರದ ಅವಶ್ಯಕತೆ ಇರುವುದಿಲ್ಲ. ಮುಪ್ಪಿನೊಂದಿಗೆ ಹೋರಾಡುತ್ತದೆ. ಮುಪ್ಪಿನೊಂದಿಗೆ ಹೋರಾಡುವ ಗುಣ ತೆಂಗಿನಕಾಯಿ ನೀರಿಗಿದೆ. ಪಿಎಚ್ ಹಂತವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವ ತೆಂಗಿನಕಾಯಿ ನೀರು ಕೋಶಗಳ ಬೆಳವಣಿಗೆಯನ್ನು ಹೆಚ್ಚಿಸಿ ಅದನ್ನು ನಿಯಂತ್ರಣ ಮಾಡುತ್ತದೆ. ತ್ವಚೆಯನ್ನು ಆರೋಗ್ಯಯುತ ಮತ್ತು ಬಲಯುತಗೊಳಿಸುತ್ತದೆ. ಆರೋಗ್ಯಕರ ಹೃದಯ ನಿಮ್ಮದಾಗುತ್ತದೆ. ಉತ್ತಮ ಕೊಲೆಸ್ಟ್ರಾಲ್, ಹೆಚ್ಡಿಎಲ್ ಮತ್ತು ಉತ್ತಮ ರಕ್ತ ಪರಿಚಲನೆಯನ್ನು ನಿರ್ವಹಿಸುವ ತೆಂಗಿನಕಾಯಿ ನೀರು ಹೃದಯ ಸಂಬಂಧಿ ರೋಗಗಳನ್ನು ನಿವಾರಿಸಿ ಹೃದಯಕ್ಕೆ ಸ್ವಾಸ್ಥ್ಯವನ್ನು ಉಂಟು ಮಾಡುತ್ತದೆ. ವಿಟಮಿನ್ ಮತ್ತು ಮಿನರಲ್ಗಳು ಹೇರಳವಾಗಿದೆ. ತೆಂಗಿನಕಾಯಿ ನೀರಿನಲ್ಲಿರುವ ವಿಟಮಿನ್ ಹಾಗೂ ಮಿನರಲ್ಗಳ ಪ್ರಮಾಣ ಎಣಿಕೆಗೂ ಮೀರಿದ್ದು, ಥೈಮನ್ ಮತ್ತು ವಿಟಮಿನ್ ಸಿ ಅಷ್ಟೇ ಅಲ್ಲ, ಕ್ಯಾಲ್ಶಿಯಂ, ಪೊಟ್ಯಾಶಿಯಂ, ಜಿಂಕ್, ಮೆಗ್ನೇಷಿಯಂ, ಐರನ್ ಹೇರಳವಾಗಿದೆ. ಆದ್ದರಿಂದ ದೇಹಕ್ಕೆ ತಕ್ಷಣ ಶಕ್ತಿಯನ್ನು ಇದು ಒದಗಿಸುತ್ತದೆ, ಜೊತೆಗೆ ಉತ್ತಮ ಪೋಷಣೆಯನ್ನು ನೀಡುತ್ತದೆ. ಕೂದಲ ಬೆಳವಣಿಗೆಗೆ ಉತ್ತಮ. ತೆಂಗಿನಕಾಯಿ ನೀರನ್ನು ಕೂದಲಿಗೆ ಹಚ್ಚಿ 10 ನಿಮಿಷ ಮಸಾಜ್ ಮಾಡಿ ನಂತರ 20 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯುತ್ತದೆ. ಮುಖದ ಕಲೆಗಳನ್ನು ನಿವಾರಿಸುತ್ತದೆ. ಮುಖದ ಮೇಲೆ ಮೊಡವೆ ಕಲೆ, ಬಂಗು ಅಂದರೆ ಪಿಗ್ಮೆಂಟೇಷನ್ ಕಲೆಗಳಿದ್ದರೆ ಮುಖ ತೊಳೆದು ನಂತರ ತೆಂಗಿನಕಾಯಿ ನೀರನ್ನು ಹಚ್ಚಿ 20 ನಿಮಿಷ ಬಿಟ್ಟು ತೊಳೆಯಿರಿ. ಹೀಗೆ ಮಾಡುತ್ತಾ ಬಂದರೆ ಮುಖದ ಮೇಲಿರುವ ಕಲೆಗಳು ನಿವಾರಣೆಯಾಗುತ್ತದೆ. ನೋಡಿದ್ರಲ್ಲ, ಬರೀ ಇಷ್ಟೇ ಅಲ್ಲ, ಇನ್ನೂ ಹಲವಾರು ಲಾಭಗಳೇ ತೆಂಗಿನಕಾಯಿ ನೀರಿನಿಂದ ನಿಮಗೆ ದೊರೆಯುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.